ಅದು ಬೇಸಿಗೆ ಕಾಲ. ತುಂಬಾ ಹೆಚ್ಚಾಗಿನೇ ಬಿಸಿಲು ಹೊಡಿತಾ ಇತ್ತು. ಟೋನಿಯ ಕುಟುಂಬ ಇವಾಗ ಬೀದಿ ಪಾಲಾಗಿದ್ರು. ಅವಳು ಅಳುತ್ತಾ, ರೀ, ನಮ್ ಬದುಕು ಯಾವಾಗಲೂ ಹೀಗೇನೇ ಇರುತ್ತಾ? ನೋಡಿ, ಚಿಕ್ಕ ಮಗು ಬಿಸಿಲಲ್ಲಿ ಹೇಗೆ ಕಷ್ಟಪಡ್ತಿದೆ ಅಂತ. ನೀವು ಮಾಡಿದ ಸಾಲದಿಂದ ನಾವಿಬ್ರು ಕಷ್ಟಪಡ್ತಿದೀವಿ. ಹಾಗಂತ ಅಳುತ್ತಾ ತನ್ನ ಮಗು ಮೇಲೆ ಬಿಸಿಲು ಬೀಳಬಾರ್ದು ಅನ್ನೋದಕ್ಕೋಸ್ಕರ ಒಂದು ಬಟ್ಟೆನ ಅಡ್ಡ ಇಟ್ಕೊಂಡ್ಲು. ಆದ್ರೂ ಕೂಡ ಆ ಬಿಸಿಲಲ್ಲಿ ಆ ಮಗು ತುಂಬಾನೇ ಕಷ್ಟಪಡ್ತಿತ್ತು. ಟೋನಿ ಸೂರ್ಯನ ಕಡೆ ನೋಡಿ, ಸೂರ್ಯ ಭಗವಾನೇ, ಯಾಕೆಷ್ಟು ಕ್ರೂರವಾಗಿ ನಡ್ಕೊಳ್ತಿದೀಯಾ? ನಿನ್ನ ಬಿಸಿಲನ್ನ ತಡ್ಕೊಳಕ್ ಆಗ್ತಿಲ್ಲ. ನಮ್ಗೆ ಉಳ್ಕೊಳ್ಳೋದಕ್ಕೆ ಒಂದು ಮನೇನೂ ಇಲ್ಲ, ಒಂದು ಮರದಲ್ಲಿ ಒಂದು ಚಿಕ್ಕ ಗೂಡೂನು ಇಲ್ಲ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸು. ಹಾಗಂತ ಎಷ್ಟು ಬೇಜಾರ್ ಮಾಡ್ಕೊಂಡ್ಲು ಟೋನಿ. ಆವಾಗ ಸೂರ್ಯ ಭಗವಂತ ಹೀಗೆ ಹೇಳ್ದ, ಅಮ್ಮ, ನನ್ನನ್ನು ಏನ್ ಮಾಡಕ್ ಹೇಳ್ತೀರಾ? ಇದು ನನ್ನ ಸ್ವಭಾವ. ನಾನ್ ಕೂಡ ಮೋಡಗಳಿಗೋಸ್ಕರನೇ ಕಾಯ್ತಾ ಇದ್ದೀನಿ, ನಿಮ್ ಮೇಲೆ ಬಿಸಿಲು ಬೀಳ್ಬಾರ್ದು ಅನ್ನೋದಕ್ಕೋಸ್ಕರ. ಆದ್ರೆ ಮೋಡಗಳು ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಾನ್ ಕಾರಣನ? ಅದಕ್ಕೆ ನಾನ್ ಕಾರಣನಮ್ಮ, ನನ್ನನ್ನ ಕ್ಷಮಿಸ್ಬಿಡು ಹಾಗಂತ ಹೇಳ್ದ. ಅದಕ್ಕೆ ಟೋನಿ, ಹೌದು, ನಿಮ್ಮನ್ನ ಹೇಳಿ ಏನ್ ಪುಣ್ಯ ಹೇಳಿ? ನಮ್ಮ ಸ್ವಾರ್ಥಕ್ಕೋಸ್ಕರ ಮರಗಳನ್ನೆಲ್ಲ ಕಡ್ದು ನಾವು ಉಪಯೋಗ ಮಾಡಿದ್ವಿ. ಇದಕ್ಕೆಲ್ಲ ಕಾರಣ ಅದೇ. ನನ್ನ ಗಂಡ ಮಾಡಿದ ತಪ್ಪಿಗೆ, ನಾವು ಮಾಡಿದ ತಪ್ಪಿಗೆ ಅಂತ ಅರ್ಧ ಅರ್ಧ ಶಿಕ್ಷೆಗಳನ್ನ ನಾವಿವಾಗ ಅನುಭವಿಸ್ತಾ ಇದ್ದೀವಿ. ಹಾಗಂತ ಅವಳು ತುಂಬಾ ಬೇಜಾರು ಮಾಡ್ಕೊಂಡ್ಲು. ಸೂರ್ಯ ಭಗವಂತ ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ. ಅಷ್ಟರೊಳಗೆ ಮೋಡಗಳು ಅಲ್ಲಿ ಬಂದಿದ್ದರಿಂದ ಸ್ವಲ್ಪ ನೆರಳು ಸಿಕ್ತು. ಅದನ್ನು ನೋಡಿ ಟೋನಿ ತುಂಬಾನೇ ಸಂತೋಷಪಟ್ಲು. ಅವಳು ಅವಳ ಮಗುವನ್ನು ನೋಡಿ ಸುಮ್ನಿರಮ್ಮ ಹಾಗಂತ ಮುದ್ದು ಮಾಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಪುನಃ ಆ ಮೋಡಗಳೆಲ್ಲ ಹೋಗೋದು, ಪುನಃ ಯಾವಾಗ್ಲೂ ತರ ಬಿಸಿಲು ಹೊಡೆಯಕ್ಕೆ ಶುರುವಾಯಿತು. ಅವ್ರ್ಪೋಡ ಕಷ್ಟನ ನೋಡಕ್ಕಾಗದೆ ಅಲ್ಲೇ ಇದ್ದ ಮಹಿ, ಇಲ್ಲಿ ನೋಡಿ ಗೆಳೆಯರೆ, ನಾನು ಯಾವಾಗ್ಲಿಂದಲೂ ಹೇಳ್ತಾ ಇದ್ದೀನಿ, ಈ ತರ ಮರಗಳನ್ನ ಕಡಿಯೋದು ತಪ್ಪು. ಹಾಗ್ ಮಾಡಿದ್ರೆ ಮಳೆಕಾಲದಲ್ಲಿ ಸರಿಯಾಗಿ ಮಳೆನೂ ಬರಲ್ಲ, ನೀರು ಸಿಗಲ್ಲ, ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಕೇಳಿದ್ರು ಸಹ ನೀವು ನನ್ನ ಮಾತು ಯಾವಾಗ್ಲೂ ಕೇಳ್ಕೊಳ್ಳೇ ಇಲ್ಲ ಅಲ್ವಾ? ಸರಿ, ಈ ಪರ್ದೆನ ಇಟ್ಕೊಳ್ಳಿ, ಇದನ್ನ ಇಟ್ಕೊಂಡು ಹೇಗಾದ್ರೂ ಬಿಸಿಲಿಂದ ತಪ್ಪಿಸ್ಕೊಳ್ಳಿ. ಆವಾಗ ಟೋನಿ ಹಾಗೂ ಅವಳ ಗಂಡ ಇಬ್ರು ಕೂಡ ಜೋರಾಗಿ ಅಳುತ್ತಾ, ನೀವು ಹೇಳಿದ್ದು ನಿಜಾನೇ, ನಾವು ಹಣಕ್ಕೋಸ್ಕರ ಮರಗಳನ್ನ ಕಡ್ಕೊಂಡೇ ಹೋಗ್ತಾ ಇದ್ವಿ, ಆದ್ರೆ ಇವಾಗ ಇರೋದಕ್ಕೆ ಜಾಗನೇ ಇಲ್ಲ. ಸಾಲ ತೀರಿಸ್ಬೇಕು ಅನ್ನೋ ಆಸೆಗೋಸ್ಕರ ಹೀಗೆಲ್ಲ ಮಾಡಿದ್ವಿ, ಆದ್ರೆ ಇವಾಗ ನಮ್ಗೆ ಸಾಲ ಇಲ್ಲ, ಆದ್ರೆ ಕಷ್ಟಗಳು ಮಾತ್ರ ಹೀಗೇನೆ ಇದೆ ಹಾಗಂತ ತುಂಬಾ ಬೇಜಾರಿಂದ ಹೇಳಿದ್ಲು. ಆವಾಗ ಆ ಸೂರ್ಯ ಭಗವಂತ, ನೀವು ಆವಾಗ ಏನ್ ಬೇಕು ಇವಾಗ ಏನ್ ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೀರಾ, ಆದ್ರೆ ಮುಂದಿನ ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಲೇ ಇಲ್ಲ. ಹಾಗಂತ ಅವ್ರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಆದ್ರೆ ಇವಾಗ ಬೇಜಾರು ಮಾಡ್ಕೊಂಡು ಏನ್ ಪುಣ್ಯ, ಇನ್ನು ನಡೆಯೋದು ಹೇಗೋ ಹಾಗೇನೆ ನಡೆಯುತ್ತೆ ಅಂತ ಅಂದ್ಕೊಂಡ್ರು. ಆವಾಗ ಚೋಟು ಅನ್ನುವ ಗಿಳಿ, ಗೆಳೆಯರೇ, ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಸುಂದರವಾದ ಅಡವಿನ ನೋಡಿದ್ದೀನಿ, ಅಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೋದು, ಯಾಕಂದ್ರೆ ಅದು ತುಂಬಾ ಸುಂದರವಾಗಿ ತುಂಬಾ ದೊಡ್ಡದಾಗಿ ಇದೆ ಅಡವಿ. ಯಾವಾಗ್ಲೂ ನಾವು ತಿಳ್ಕೊಳ್ಬೇಕಾಗಿರೋ ಒಂದ್ ವಿಷಯ ಏನು ಅಂದ್ರೆ, ನಾವು ಬಾಳ್ತಾ ಇರುವ ಆ ಜಾಗನ ಹಣಕ್ಕೋಸ್ಕರ ಆಸೆ ಪಟ್ಟು ಯಾರಿಗಾದ್ರೂ ನಾವು ಮಾರಿದ್ರೆ ನಾಳೆ ನಾವು ಉಳ್ಕೊಳ್ಳೋದಕ್ಕೂ ಜಾಗ ಇರಲ್ಲ, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಹಾಗಂತ ಹೇಳಿದ್ಲು. ಅವರೆಲ್ರು ಕೂಡ ಹೌದು ಅಂತ ಚೋಟು ಹೇಳಿದ ಜಾಗಕ್ಕೆ ಅಲ್ಲಿಂದ ಹೊರಟ್ರು. ಎಲ್ರೂ ಕೂಡ ಆ ಅಡವಿಯಲ್ಲಿ ಅವ್ರಿಗೆ ಬೇಕಾಗಿರೋ ಮನೇನ ಕಟ್ಕೊಂಡು ಅಲ್ಲೇ ಸಂತೋಷವಾಗಿ ಬಾಳ್ತಾ ಇದ್ರು. ಅಡವಿಯಲ್ಲಿದ್ದ ತರಕಾರಿಗಳು, ಹಣ್ಣುಗಳು, ಗೆಡ್ಡೆಗಳನ್ನ ತಗೊಂಡ್ಬಂದು ಪಕ್ಕದಲ್ಲೇ ಅವರು ಒಂದು ವೆಜಿಟೇಬಲ್ ಶಾಪ್ನ ಓಪನ್ ಮಾಡಿ ಅದನ್ನ ಮಾರಿ ಅದರಲ್ಲಿ ಸಿಗೋ ಹಣದಲ್ಲಿ ಅವ್ರ ಜೀವನ ಸಾಗುತ್ತಿತ್ತು. ಒಂದಿನ ಮಹಿ ಹಾಗೂ ಅವಳ ಗಂಡ ಇಬ್ರು ಕೂಡ ಆ ಕಾಡಿಗೆ ಬಂದು ಅಲ್ಲಿದ್ದ ಮರಗಳನ್ನೆಲ್ಲ ಕಡ್ಕೊಂಡಿದ್ರು. ಅದನ್ನು ಗಮನಿಸಿದ ಚೋಟು, ಏನಿದು, ಯಾಕೆ ಇವರು ಹೀಗೆ ಮರಗಳನ್ನ ಕಡಿದಾದರೆ ಮೊದಲೇ ವಿಷಯನ ತಿಳಿಸ್ಬೇಕು ಹಾಗಂತ ಟೋನಿ ಹತ್ರ ಹೋಗಿ ಹೇಳಿದ್ಲು. ತಕ್ಷಣ ಟೋನಿ ಹಾಗೂ ಅಲ್ಲಿದ್ದವರೆಲ್ಲರೂ ಕೂಡ ಅಲ್ಲಿಗೆ ಬಂದು, ಏನ್ ಮಾಡ್ತಿದ್ದೀರಾ ನೀವು? ನೀವು ಮಾಡೋ ಕೆಲ್ಸದಿಂದ ಏನ್ ಕಷ್ಟ ಬರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಮರಗಳನ್ನ ಕಡಿದ್ರೆ ನಾವು ಹೀಗೆ ಹೋಗಿ ಬಾಳೋದು? ಮರಗಳನ್ನ ಕಡಿದ್ರೆ ಮಳೆ ಹೇಗ್ ಬರುತ್ತೆ? ಮಳೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಬೆಳೆ ಹೇಗ್ ಬೆಳೆಯುತ್ತೆ? ಬೆಳೆ ಸರಿ ಬರ್ಲಿಲ್ಲ ಅಂದ್ರೆ ನಾವು ಹೊಟ್ಟೆಗೆ ಏನ್ ಮಾಡೋದು ಹೇಳಿ ಸ್ವಲ್ಪ ಹಾಗಂತ ಪ್ರಶ್ನೆ ಕೇಳಿದ್ಲು. ಅದಕ್ಕೆ ಅವರು, ಇದೆಲ್ಲ ಚೆನ್ನಾಗಿ ಹೇಳ್ತಿದ್ಯಾ, ಒಂದ್ ಕಾಲದಲ್ಲಿ ನೀವೇ ಮರಗಳನ್ನ ಕಡ್ದು ನಮ್ಗೆ ಮಾರ್ತಿದ್ರಿ, ಮರ್ತೋಯ್ತಾ? ಹೌದು, ಆದ್ರೆ ಅವಾಗ ಮಾಡಿದ್ದು ದೊಡ್ಡ ತಪ್ಪು ಅನ್ನೋದು ಇವಾಗ ನಮಗ್ ಗೊತ್ತಾಗ್ತಿದೆ. ಆದ್ರಿಂದಾನೆ ನಾವು ನಿಮ್ಮ ಹತ್ರ ಹೀಗೆ ಹೇಳ್ತಿರೋದು. ಬೇಸಿಗೆ ಕಾಲದಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನಮಗ್ ಗೊತ್ತು, ಅದಕ್ಕೋಸ್ಕರನೇ ನಿಮ್ಮನ್ನ ನಾವು ತಡಿತಾ ಇದೀವಿ. ಹಾಗಂತ ಟೋನಿ ಅಳುತ್ತಾ ಹೇಳಿದನ್ನು ಕೇಳಿ ಮಹಿಗೆ ತುಂಬಾನೇ ಕಷ್ಟ ಆಯ್ತು. ಆದ್ರೆ ಅವಳು ಗಂಡ, ನಾವಿಲ್ಲಿ ದೊಡ್ಡ ನಿವಾಸ ಸ್ಥಳವನ್ನು ಏರ್ಪಾಡು ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ಆದ್ರಿಂದ ಇಲ್ಲಿರೋ ಸುಮಾರು ಜನರಿಗೆ ತುಂಬಾ ಸೌಕರ್ಯಗಳನ್ನು ಸಿಗುತ್ತೆ. ಮಳೆ ಬಿಸಿಲು ಯಾವ್ದಾದ್ರೂ ಸರಿ, ಆ ಮನೆ ಏನೂ ಆಗಲ್ಲ. ನೀವ್ ಯಾರನ್ನ ಜೀವನ ಕೈಯಲ್ಲಿಟ್ಕೊಂಡು ಬಾಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಅದಕ್ಕೋಸ್ಕರನೇ ಈ ಒಳ್ಳೆ ಕೆಲಸ ಮಾಡೋದು ನಾವು. ಅದನ್ನು ಕೇಳಿದ ತಕ್ಷಣ ಅವ್ರು ಜೋರಾಗಿ ನಗಾಡಿದ್ರು.
ಆದ್ರೆ ಅವರೆಲ್ಲರೂ ಯಾಕೆ ಹಾಗೆ ನಗಾಡ್ತಿದ್ದಾರೆ ಅನ್ನೋದು ಅವನಿಗೆ ಅರ್ಥ ಆಗ್ಲಿಲ್ಲ. ಆವಾಗ ಮಹಿಯ ಗಂಡ ಅವಳನ್ನು ನೋಡಿ, ಇವರೆಲ್ಲರೂ ಏನೋ ಹುಚ್ಚರ, ಅದಕ್ಕೋಸ್ಕರ ನಗಾಡ್ತಿದ್ದಾರಾ? ಅವರೇನೋ ಹುಚ್ಚರಲ್ಲ, ನಾವೇ ಹುಚ್ಚರು. ಯಾವಾಗ್ಲೂ ಬರೋ ಅನಾಹುತದ ಬಗ್ಗೆ ನಾವು ಯೋಚನೆ ಮಾಡ್ತಿದೀವಿ, ಆದ್ರೆ ಪೂರ್ತಿ ವಿನಾಶದ ಬಗ್ಗೆ ನಾವು ಯೋಚನೆ ಮಾಡ್ತಿದೀವಾ? ಹಾಗಂತ ಅವಳ ಗಂಡನಿಗೆ ಅರ್ಥವಾಗುವ ಹಾಗೆ ಹೇಳಿದ್ಲು. ಅದನ್ನು ಕೇಳಿ ಅವನು ಕೂಡ ಮರಗಳು ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮರಗಳನ್ನ ಕಡೆಯದನೆ ಅವನು ನಿಲ್ಲಿಸ್ಬಿಟ್ಟ. ಇನ್ನು ಯಾವಾಗ್ಲೂ ಹೀಗೆ ನಾವು ಮಾಡಲ್ಲ, ಕ್ಷಮಿಸ್ಬಿಡಿ. ಹಾಗಂತ ಕ್ಷಮಾಪಣೆ ಕೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಟ್ರು. ಅವರೆಲ್ಲರೂ ಅದನ್ನು ಕೇಳಿ ತುಂಬಾನೇ ಸಂತೋಷಪಟ್ರು, ತುಂಬಾ ಸಂತೋಷವಾಗಿ ಅಲ್ಲೇ ಬಾಳಿದ್ರು. ಟೋನಿ ಅವಳ ಹೋಟೆಲಲ್ಲಿ ಹಳೆಯ ಸಂಪ್ರದಾಯದ ಪ್ರಕಾರ ನಾನ್ ವೆಜ್ ಏನು ಯೂಸ್ ಮಾಡದೆ ಸಸ್ಯಾಹಾರಿ ಅಡಿಗೆಗಳನ್ನು ಮಾತ್ರ ಮಾಡ್ತಾ ಇದ್ಲು. ಆದ್ರಿಂದ ಅವಳ ಹೋಟೆಲ್ಗೆ ಸುಮಾರು ಜನ ಬಂದು ಎಲ್ಲ ತಗೊಂಡು ಹೋಗ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಅವಳಿಗೆ ಪೋಟಿಯಾಗಿ ಕೆಲವರು ಮಾಂಸಾಹಾರವನ್ನು ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ರು. ಅಲ್ಲಿರೋರು ಎಲ್ಲರೂ ಕೂಡ ಮಾಂಸಾಹಾರ ತಿನ್ನೋದು ಅಭ್ಯಾಸ ಆಗಿದ್ರಿಂದ ಅವರು ವೆಜ್ ಫುಡ್ ಕಡೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ಆವಾಗ ಟೋನಿ ಒಂದಿನ ಆ ಅಂಗಡಿಯನ್ನು ನೋಡ್ತಾ ಇದ್ದಾಗ ಮಹಿ ಅನ್ನುವ ಒಂದು ಹದ್ದು ಮೊಟ್ಟೆಗಳನ್ನ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ಹೋಗ್ತಿದ್ಲು. ಅವಳ ಕೈಯಲ್ಲಿರೋದು ಏನು ಅಂತ ಟೋನಿ ಗಮನಿಸ್ತಾ ಇದ್ಲು. ಅದೇನು ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ಲು. ಅದನ್ನ ತಿಳ್ಕೊಳ್ಬೇಕು ಅಂತ ಅವಳು ಕಿಟಕಿಯಿಂದ ಒಳಗಡೆ ನೋಡಿದ್ಲು. ಒಳಗಡೆ ಮಹಿ ಅವಳ ಗೆಳತಿಯರ ಹತ್ರ, ಕೋಳಿ ಮೊಟ್ಟೆಗಳು ಹೊರಗಡೆ ಸಿಗ್ತಾ ಇದೆ, ತುಂಬಾ ಕಡಿಮೆ ಬೆಳೆಗೇನೆ ಕೋಳಿ ಮೊಟ್ಟೆ ಸಿಗ್ತಾ ಇದೆ, ಅದಕ್ಕೋಸ್ಕರ ಕೋಳಿ ಮೊಟ್ಟೆನೆ ತಗೊಂಡ್ ಬಂದಿದೀನಿ. ಅದೂ ಅಲ್ಲದೆ ಇದರಲ್ಲಿ ಪಕ್ಷಿಗಳ ಮೊಟ್ಟೆಗಳನ್ನೂ ಇದೆ. ಈ ಪಕ್ಷಿ ಮೊಟ್ಟೆಗಳನ್ನ ಈ ಅಡವಿಲ್ಲಿರೋ ಪಕ್ಷಿಗಳ ಇಟ್ಬಿಟ್ಟು ಹೋಗಿರೋದು, ಗೊತ್ತಿಲ್ಲದೆ ನಾನೇ ತಗೊಂಡ್ ಬಂದಿರೋದು. ಹಾಗಂತ ಹೇಳಿದ್ಲು ಮಹಿ. ಅದನ್ನು ಕೇಳಿದ ತಕ್ಷಣ ಅವರೆಲ್ಲರೂ ಕೂಡ ಒಳ್ಳೆ ಕೆಲ್ಸನ ಮಾಡಿದ್ಯಾ ಅಂತ ಹೇಳಿದ್ರು. ಆವಾಗ ಟೋನಿ ಅದನ್ನ ಕೇಳಿಸ್ಕೊಂಡು, ಅಯ್ಯಯ್ಯೋ, ಏನ್ ಕೆಲ್ಸ ಮಾಡ್ತಾರೆ ಇವರು? ಅಡವಿಲ್ಲಿರೋ ಪಕ್ಷಿಗಳ ಮೊಟ್ಟೆಗಳನ್ನ ಕದ್ದು ಅದನ್ನೇ ಅಡಿಗೆ ಮಾಡಿ ಅವರಿಗೇನೆ ಕೊಡ್ತಿದ್ದಾರೆ ಇವರು? ನಿಮ್ಮನ್ನ ಏನ್ ಮಾಡ್ತೀನಿ ನೋಡು. ಹಾಗಂತ ಅಂದ್ಕೊಂಡು ಟೋನಿ ತುಂಬಾ ಕೋಪದಿಂದ ಅಕ್ಕಪಕ್ಕದಲ್ಲಿರುವ ಎಲ್ಲ ಪಕ್ಷಿಗಳಿಗೂ ಆ ವಿಷಯನ ಹೇಳಿದ್ಲು. ಅದನ್ ಕೇಳಿ ಅವರೆಲ್ಲರೂ ಕೂಡ ಕೋಪದಿಂದ ಅವರ ಹೋಟೆಲ್ಗೆ ಹೋಗಿ ಜಗಳ ಮಾಡಕ್ಕೆ ಶುರು ಮಾಡಿದ್ರು. ಮರ್ಯಾದೆಯಾಗಿ ನಿಜ ಹೇಳಿ, ಇಲ್ಲಾಂದ್ರೆ ಇವತ್ ನಮ್ ಕೈಯಲ್ಲಿ ನಿಮ್ ಗತಿ ಅಷ್ಟೇ ಅಂತ ಹೇಳ್ಬಿಟ್ಟು ಬೆದರಿಸಿದ್ರು. ಹಾಗೇನೆ ಉಳಿದವರು ಎಲ್ರೂ ಕೂಡ ನಿಜ ಹೇಳಿ ಇಲ್ಲಾಂದ್ರೆ ಕೊಂದ್ಬಿಡ್ತೀವಿ ಅಂತ ಹೇಳಿದ್ರು. ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಹೇಳ್ತಿರೋದೆ ನಿಜಾನೆ. ನೀವ್ ಯಾಕೆ ನಂಬ್ತಾ ಇಲ್ಲ? ನಿಮ್ಗೆಲ್ರಿಗೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಹೌದು, ಯಾರು ಹೇಳಿದ್ರಿ ಈ ವಿಷಯ? ಎಲ್ರು ಕೂಡ ಟೋನಿ ಹೇಳಿದ್ಲು ಅಂತ ಹೇಳಿದಾಗ ಅವಳು ಜೋರಾಗಿ ನಗಾಡಿದ್ಲು. ಅವಳ ವ್ಯಾಪಾರ ಸರಿಯಾಗಿ ನಡೆಯೋದಿಲ್ಲ ಅಂತ ನಮ್ ಮೇಲೆ ಆರೋಪ ಹೊರಿಸ್ತಿದ್ದಾಳಾ? ಅವಳ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ಹಾಗಂತ ಅವರೆಲ್ರೂ ಟೋನಿ ಮೇಲೆ ಅನುಮಾನ ಪಡತರ ಮಾಡಿದ್ಲು. ಅವರೆಲ್ರೂ ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇದ್ರು. ಅವಾಗ ಟೋನಿ, ಯಾಕೆ ನೀವೆಲ್ರೂ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಸರಿ, ನಾನ್ ಹೇಳಿದ್ದು ಸುಳ್ಳೇ ಇರ್ಲಿ, ಅವ್ರ ಹತ್ರ ಇರೋ ಮೊಟ್ಟೆಗಳನ್ನ ತೋರ್ಸಕ್ಕಿಲ್ಲಿ, ಆವಾಗ ಅದು ಕೋಳಿ ಮೊಟ್ಟೆನಾ ಏನ್ ಮೊಟ್ಟೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರೆಲ್ರು ಕೂಡ ತೋರಿಸ್ಬೇಕು, ಆ ಮೊಟ್ಟೆಗಳನ್ನ ತೋರಿಸ್ಬೇಕು ಅಂತ ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿದ್ರು. ಕೊನೆಗೆ ಬೇರೆ ದಾರಿಯಲ್ಲದೆ ಆ ಮೊಟ್ಟೆಗಳನ್ನ ಹೊರಗಡೆ ತಗೊಂಡ್ ಬಂದ್ರು. ಅವರೆಲ್ರು ಅದನ್ನ ಗಮನಿಸಿ ನೋಡಿದಾಗ ಅದು ಪಕ್ಷಿಗಳ ಮೊಟ್ಟೆಗಳು. ಆವಾಗ ಅವರೆಲ್ರೂ ಸೇರಿ ಅವರನ್ನ ಭಯಂಕರವಾಗಿ ಹೊಡೆಯಕ್ಕೆ ಶುರು ಮಾಡಿದ್ರು. ತಕ್ಷಣ ಅವರೆಲ್ರು ಕೂಡ ಹೆದರಿ ಅಲ್ಲಿಂದ ಓಡ್ಹೋದ್ರು. ಕೋಳಿ ಮೊಟ್ಟೆಗಳಂದ್ರೂ ಕೂಡ ಅದನ್ನು ನಮ್ಮ ಪಕ್ಷಿ ಜಾತಿನೇ ಅಲ್ವಾ? ಕೋಳಿ ಮೊಟ್ಟೆಗಳನ್ನ ತಿನ್ನೋದು ಕೂಡ ತಪ್ಪೇ ಅಲ್ವಾ? ನನ್ ಮಾತ್ ಕೇಳಿ ನೀವು ಮಾಂಸಾಹಾರನ ಬಿಟ್ಬಿಟ್ಟು ಸಸ್ಯಾಹಾರಕ್ಕೆ ಬದಲಾಗಿ. ಹಾಗಂತ ಹೇಳಿದ್ಲು ಟೋನಿ. ಎಲ್ರೂ ಅವರವರ ಮೊಟ್ಟೆಗಳನ್ನ ತಗೊಂಡು ಅಲ್ಲಿಂದ ಹೋದ್ರು. ಕೆಲವು ದಿನಗಳು ಕಳೆದವು. ಆವಾಗ ಅವಳಿಗೊಂದು ಯೋಚನೆ ಬಂತು. ಅವಳ ಗೆಳತಿಯರಾದ ಚೋಟು, ಲೂಸಿ, ಡೋರಾ ಹತ್ರ ಅವಳು ಅವಳಿಗೆ ಅನಿಸಿದ ಒಂದು ವಿಷಯದ ಬಗ್ಗೆ ಹೇಳಿದ್ಲು. ಅದನ್ ಕೇಳಿ ಅವರು, ನಿನ್ ಯೋಚನೆ ಚೆನ್ನಾಗಿನೇ ಇದೆ, ಆದ್ರೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ ಹೇಳು. ಅದ್ ಗೊತ್ತಾದ್ರೆ ನಾನೇಕೆ ನಿಮ್ಮತ್ರ ಕೇಳ್ಬೇಕು? ಹಾಗಂತ ಹೇಳಿದ್ಲು. ಆವಾಗ ಅವರೆಲ್ಲರೂ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಒಂದು ಐಡಿಯಾನೂ ಸಿಕ್ತು. ಎಲ್ರೂ ಕೂಡ ವೆಜ್ ಫುಡ್ನ ಇಷ್ಟಪಡೋದಿಲ್ಲ, ನಾನ್ ವೆಜ್ ಫುಡ್ ಅನ್ನ ಇಷ್ಟಪಡ್ತಿದ್ದಾರೆ, ಆದ್ರಿಂದ ನಾವು ವೆಜ್ಜಿಂದ ನಾನ್ ವೆಜ್ ಫುಡ್ ತಯಾರು ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವರೆಲ್ರು ಕೂಡ ಸರಿ ಅಂತಾನೆ ಹೇಳಿದ್ರು. ಹಾಗಾದ್ರೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದಾಗ ಅವರೆಲ್ರೂ, ಕ್ಯಾಬೇಜ್ ಅಲ್ಲಿ ಮಾಂಸಾಹಾರದ ತರಾನೇ ರುಚಿ ಇರುತ್ತೆ, ಅದನ್ನು ತಿನ್ನೋಡಿದ್ರೆ ಅದು ನಾನ್ ವೆಜ್ ತರಾನೇ ಇರುತ್ತೆ ಅಂತ ಡಿಸೈಡ್ ಮಾಡಿದ್ರು. ಆಮೇಲೆ ಅವರೆಲ್ರು ಕೂಡ ಸ್ವಲ್ಪ ತರಕಾರಿಗಳನ್ನ ತಗೊಂಡ್ ಬಂದ್ರು. ಅದರಲ್ಲಿ ಕ್ಯಾಬೇಜ್, ಟೊಮೆಟೊ, ಕ್ಯಾಪ್ಸಿಕಂ ಈ ಥರದನ್ನ ಮಿಕ್ಸ್ ಮಾಡಿ ಒಂದು ಎಗ್ ತರ ತಯಾರು ಮಾಡಿ ಆಮೇಲೆ ಒಲೆ ಮೇಲೆ ಒಂದು ದೊಡ್ಡ ಕಲ್ಲನ್ನ ಇಟ್ಟು ಅವರು ತಯಾರು ಮಾಡಿಟ್ಟಿದ್ದ ಮಿಶ್ರಣವನ್ನು ಆಮ್ಲೆಟ್ ತರ ಆ ಕಲ್ಲಿನ ಮೇಲೆ ಒಯ್ದ್ರು. ಅದ ನೋಡಿದ ಕೆಲವರು ತುಂಬಾನೇ ಆಶ್ಚರ್ಯದಿಂದ, ಅರೇ ನೀವೇನು ನಾನ್ ವೆಜ್ ಮಾಡ್ತಿದ್ದೀರಾ? ಹಾಗಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ರು. ಅವಾಗ ಟೋನಿ, ನೀವ್ ಯಾರು ಹೆದರಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ಇದು ನಾನ್ ವೆಜ್ ಅಲ್ಲ, ಇದು ಕಂಪ್ಲೀಟ್ ವೆಜ್ಜೆ, ನಾವೇ ಇದನ್ನ ರೆಡಿ ಮಾಡಿರೋದು, ನಿಮಗೋಸ್ಕರ ಮಾಡ್ತಿರೋದು, ಹಾಗಂತ ಹೇಳಿದ್ಲು. ಅದನ್ನು ಕೇಳಿ ಅವರು ತುಂಬಾನೇ ಆಶ್ಚರ್ಯಪಟ್ರು.
ಆವಾಗ ಅವರೆಲ್ಲರೂ ಅದು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮಗೂ ಕೊಡಿ ಅಂತ ಕೇಳಿದ್ರು. ಅದನ್ನು ತಿನ್ನೋಡಿ ನಿಜವಾಗ್ಲೂ ಇದರ ರುಚಿ ನಾನ್ ವೆಜ್ ತರನೇ ತುಂಬ ಅದ್ಭುತವಾಗಿದೆ ಅಂತ ಹೇಳಿದ್ರು. ಹಾಗೆ ಅವರು ಹೇಳಿದ್ದನ್ನು ಕೇಳಿ ಅಲ್ಲಿದ್ದವರು ಎಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು. ಹಾಗೆ ಆ ದಿನದಿಂದ ಟೋನಿ ಹಾಗೂ ಅವಳ ಗೆಳತಿಯರ ವ್ಯಾಪಾರ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ಇತ್ತು. ಅವರು ಎಲ್ಲ ಕಡೆನೂ ಫೇಮಸ್ ಆದರು. ಅವರೆಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು. ನಮ್ಮ ವ್ಯಾಪಾರ ಇಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆ ಭಗವಂತನ ದಯೆಯಿಂದ ನಾವಿವಾಗ ಕೈ ತುಂಬ ಸಂಪಾದನೆ ಮಾಡ್ತಿದ್ದೀವಿ. ಯಾವಾಗಲೂ ಅವನ ದಯೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಬೇಡ್ಕೊಳ್ತಿದ್ದೀನಿ. ಹಾಗಂತ ಹೇಳಿ ಅವರೆಲ್ಲರೂ ಸಂತೋಷ ಪಡ್ತಿದ್ರು. ಹೌದು ಗೆಳತಿಯರೇ, ನೀವೆಲ್ಲರೂ ಅವತ್ತು ನನಗೆ ಸಹಾಯ ಮಾಡಿದ್ದೀರಾ. ಆದ್ರಿಂದಾನೇ ನಾವಿವಾಗ ಒಳ್ಳೆ ಸ್ಥಾನದಲ್ಲಿರೋದು ನನಗೆ ತುಂಬಾನೇ ಖುಷಿಯಾಗ್ತಿದೆ. ಯಾವಾಗಲೂ ಹೀಗೇನೆ ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವರು ಕೂಡ ಸಂತೋಷದಿಂದ ಹೌದು ಗೆಳತಿಯರೇ, ನಾವು ಯಾವಾಗಲೂ ಹೀಗೇನೆ ಇರಬೇಕು ಅಂತ ತುಂಬಾನೇ ಬೇಡ್ಕೊಂಡ್ರು. ಹಾಗೆ ಅವರ ಸ್ನೇಹ ಇನ್ನೂ ಕೂಡ ಬಲವಾಯಿತು. ಅವರು ಅಂದ್ಕೊಂಡ ಸ್ಥಾನಕ್ಕೆ ಅವರೆಲ್ಲರೂ ಶೀಘ್ರದಲ್ಲೇ ಹೋಗ್ಬಿಟ್ರು. ಹಾಗೆ ಅವರು ಕಷ್ಟಪಟ್ಟು ದುಡಿದ್ರಿಂದ ಅವರ ಜೀವನದಲ್ಲಿ ಹೊಸ ಬೆಳಕು ಹುಟ್ಟಿತ್ತು.